ನನ್ನ ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನನ್ನ ಹೆಸರು ಧರ್ಮ ಅಂತ ನಾನೊಬ್ಬ ನಿರ್ದೇಶಕ ಸಾಕಷ್ಟು ಕಥೆಗಳನ್ನ ಹುಟ್ಟಾಕಿ ಪಾತ್ರಗಳನ್ನ ಸೃಷ್ಟಿ ಮಾಡಿ ಪರದೆ ಮೇಲೆ ತೋರಿಸುವಂತ ಒಬ್ಬ ಸೃಷ್ಟಿಕರ್ತ ನನಗೂ ಒಬ್ಬ ಸೃಷ್ಟಿಕರ್ತ ಇದ್ದಾನೆ ಅದು ಯಾರು ಗೊತ್ತಾ ಹೌದು ನನ್ನ ದೃಷ್ಟಿಯಲ್ಲಿ ಈ ಜೀವನ ಅನ್ನೋ ರಸ್ತೆಯಲ್ಲಿ ಬದುಕು ಅನ್ನೋ ರೋಡು ಎರಡು ರೀತಿ ಡಿವೈಡ್ ಆಗುತ್ತೆ ಒಂದು ಈ ಬಣ್ಣದ ಬದುಕು ಇನ್ನೊಂದು ನೀ ಜೀವನದ ಬದುಕು ಒಂದಕ್ಕೆ ಸೃಷ್ಟಿಕರ್ತ ಅವನು ಇನ್ನೊಂದಕ್ಕೆ ನಾನು ಈ ಬಣ್ಣದ ಬದುಕಿಗೆ ಹೋಗಕ್ಕ ಮುಂಚೆ ಸಾಕಷ್ಟು ತಯಾರಿ ಸಿಗುತ್ತೆ ಅದು ನೀ ಜೀವನದಲ್ಲಿ ಯಾವುದೇ ರೀತಿ ತಯಾರಿ ಇಲ್ಲ ಆ ತಯಾರಿ ಅಂದ್ರೆ ನಾನು ಇಲ್ಲಿ ಹೇಳಕೊಟ್ಟಿರೋದೆ ರಿಹರ್ಸಲ್ ಅಂತ ಈ ಬಣ್ಣದ ಬದುಕಿಗೆ ಹೋಗಬೇಕಾದ್ರೆ ಸಾಕಷ್ಟು ಸಿದ್ಧತೆ ಮಾಡ್ಕೊಂಡು ಹೋಗಬಹುದು ನಾವು ಮಾಡುವಂತ ತಪ್ಪು ಒಪ್ಪುಗಳನ್ನು ತಿದ್ದುಕೊಳ್ಳಕ್ಕೆ ಅವಕಾಶ ಸಿಗುತ್ತೆ ಟೇಕ್ ಕಲ್ ಸಿಗುತ್ತೆ ರಿಹರ್ಸಲ್ ಸಿಗುತ್ತೆ ಆದ್ರೆ ನಿಜ ಜೀವನದಲ್ಲಿ ಒಂದೇ ಒಂದು ರಿಹರ್ಸಲ್ ಅದೇ ಫೈನಲ್ ಅದೇ ಟೇಕ್ ಅದೇ ಎಲ್ಲ ಈ ವ್ಯತ್ಯಾಸನೇ ನಾನು ನಿಮಗೆ ಇಲ್ಲಿ ಹೇಳಕ್ಕೆ ಹೊರಟಿರೋದು ಬ್ರುವಂತ ಅಂತ ಇನ್ನೊಬ್ಬ ನಿರ್ದೇಶಕ ಅವನ ಕಾರ್ಯದಲ್ಲಿ ಅವನಿಗಿರತಕ್ಕಂತ ಆಸಕ್ತಿ ಡೆಡಿಕೇಶನ್ ನೀವು ಅಬ್ಸರ್ವ್ ಮಾಡಬೇಕು ಯಾಕಂದ್ರೆ ನಿಮ್ಮ ಜೀವನದಲ್ಲೂ ಇದು ಕನ್ನಡಿ ಆದರೂ ಆಗಬಹುದು उद्देश मनुष्य गुरी 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 मनुष्य मनुष्य ದಿಕ್ಕುಗಳಿಲ್ಲದ ಆ ಸ್ಫೋಟದ ದಾರಿ ರೇಖೆ ಇರದ ಬದುಕಿನ ಶಾಖೆ ಒಂದ್ರಿಂದ ನೂರೊಳಗೆ ಬೆಳ್ಕೊಂಡು ಹೋಗುವಂತ ಈ ಪ್ರಯಾಣ ಇದೆಯಲ್ಲ ಅದಕ್ಕೆ ಅಧ್ಯಾಯಲ್ಲಿ ಅಂತ್ಯನೇ ಇಲ್ಲ ಯಾಕೆಂದ್ರೆ ಮನುಷ್ಯ ಇಲ್ದಿರೋ ಪ್ರಪಂಚ ಉಂಟ ಇಲ್ಲ ಅವನಿದ್ರೆ ಮಾತ್ರ ಕತೆ ಸಂದರ್ಭ ಕರ್ಷಣೆ ಕೊಲೆ ಕೋಮುಗಲ್ವೆ ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದ್ ರೀತಿ ನಡೆಯುವಂತ ಜೀವನದ ಸಾಲು ಜೀವನದ ಸಾಲು ಜೀವನದ ಸಾಲು ರೀ ನೋಡಿ ಇವಾಗ ನಿಮ್ಗೆ ಡೈಲ್ ಆಗುತ್ತಿಲ್ಲ ಇದು ಈ ಥರ ನೀವು ಕೊಟ್ಟಿರ್ತೀವಿ ಓಕೆ ಓಕೆ ರೈಟ್ ಬನ್ನಿ ನೋಡಿ ಇವಾಗ ವಂಡರ್ಫುಲ್ ಸರ್ ಫ್ಯಾಂಟಾಸ್ಟಿಕ್ ಏನ್ ಡೈಲಾಗು ಏನ್ ಗೊತ್ತು ರಿಯಲಿ ಯು ಆರ್ ಗ್ರೇಟ್ ಸರ್ ಯು ಆರ್ ಗ್ರೇಟ್ ಡೈರೆಕ್ಟರ್ ಕಮ್ ಆಕ್ಟರ್ ಅಂದ್ರೆ ನೀವೇ ಸರ್ ನೀವೇ ರೀ ಸಿನ್ಹಾ ನನಗೆ ಹೊಗಳೋದಕ್ಕಿಂತ ತೆಗಳೋದು ಅಂದ್ರೆ ಇಷ್ಟ ರೀ ಯಾಕೆ ಹೇಳಿ ಸರ್ ಯಾಕೆಂದ್ರೆ ತೆಗಳಿದ್ರೆ ತಪ್ಪನ್ನ ತಿದ್ಕೊಳ್ಳೋ ಅಂತ ಒಂದು ಅವಕಾಶ ಇರತ್ರಿ ಏನು ಸುಮ್ಮನೆ ಏನೋ ಮಾಡ್ತ ಓಕೆ ಸರ್ ನೀವು ಇಷ್ಟು ಚೆನ್ನಾಗಿ ಆಕ್ಟ್ ಮಾಡೋದಕ್ಕೆ ಏನು ಕಾರಣ ಅಂತ ಹೇಳ್ತೀರಾ ರೀ ಸ್ಫೂರ್ತಿ ನೀವೇನು ಇಲ್ಲಿ ನನ್ನನ್ನು ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದೀರಾ ಅಥವಾ ಈ ನಾಟಕದ ರಿಹರ್ಸಲ್ನ ಓವರ್ವ್ಯೂ ಮಾಡಕ್ಕೆ ಬಂದಿದ್ದೀರಾ ನೋಡ್ರಿ ಎಲ್ಲರೂ ನಾನು ಹೇಳೋದು ಕೇಳ್ರಿ ಮೊದಲನೇ ಸೀನಲ್ಲಿರೋರೆಲ್ಲರೂ ಬಂದಿದ್ದೀರೇನ್ರಿ ನೋಡಿ ನನ್ನ ನಾಟಕ ಬೇರೆ ನಾಟಕಗಳಿಗಿಂತ ವಿಭಿನ್ನವಾಗಿರಬೇಕು ಓಕೆ ಹಾಂ ಮೊದಲನೇ ಡೈಲಾಗ್ ಯಾರ್ದು ಜ್ಯೋತಿ ಫಸ್ಟ್ ಸ್ಟಾರ್ಟ್ ಮಾಡ್ಕೋ ಹಾಂ ಬಾಪ್ಪ ನೀನು ವಿಷಯ ತಗೊಳ್ಳೋ ಸೀನ್ ಓಕೆ ಹಾಂ ರೈಟ್ ಹಾಂ ಸ್ಟಾರ್ಟ್ ಜೆಸಿಕಾ ದಯವಿಟ್ಟು ನನ್ನ ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದು ಯಾಕೆ ಮೌನ ಹೇಳು ಜೆಸಿಕಾ ಹೇಳು ಇಲ್ಲ ಪ್ರಿಯತಮ್ಮ ಇಲ್ಲ ನನ್ನ ಮನಸ್ಸು ನಿನ್ನನ್ನೇ ಪ್ರೀತಿಸುತ್ತಿದ್ರು ನನ್ನ ತಂದೆ ತಾಯಿ ನನ್ನ ದೇಹದಲ್ಲಿ ನಿಂತು ತಡೆದಿದ್ದಾರೆ ಜೆಸಿಕಾ ಜೆಸಿಕಾ ಹೇಗೆ ಹೇಳು ನೀ ನನ್ನ ಮನಸ್ಸಿನ ತೊಳ್ಳಾಟವನ್ನು ನನ್ನ ಮನಸ್ಸಿನ ಸ್ಫೂರ್ತಿ ನೀನು ನನ್ನ ಪ್ರೀತಿಯ ದಾರಿ ದೀಪ ನೀನು ನನ್ನ ಬದುಕಿನ ಉಸಿರು ನೀನು ಏನಯ್ಯ ಮಾಡ್ತಾ ಇದ್ದೀಯ ನೀನು ನೀನು ಯಾವತ್ತು ಲವ್ ಮಾಡಿಲ್ವಾ ಲವ್ ಮಾಡಿರೋ ಅಂತ ಫೀಲಿಂಗ್ ಕೊಡಯ್ಯ ಫೀಲಿಂಗು ಈ ಥರ ಲವ್ ಮಾಡಿದ್ರೆ ಓಡಾಗ್ಬಿಡ್ತಾರೆ ಅವರು ನಾನು ಮಾಡ್ತೀನಿ ನೋಡಯ್ಯ ಇಲ್ಲಿ ಜೆಸಿಕಾ ಜೆಸಿಕಾ ಹಾಗೆ ಹೇಳಿ ನನ್ನ ಮನಸ್ಸಿನ ತೊಳಲಾಟವನ್ನು ನನ್ನ ಬದುಕಿನ ದಾರಿ ದೀಪ ನೀನು ನೀನೇ ನನ್ನ ಜೀವನದ ಸ್ಫೂರ್ತಿ ನೀನೇ ನನ್ನ ಉಸಿರು ನೀನೇ ಗಗನ ನೀನೇ ತಾರೆ ನೀನೇ ನನ್ನ ಸರ್ವಸ್ವ ನೀನೇ ನನ್ನ ಸರ್ವಸ್ವ ಈ ಥರ ಹೇಳಯ್ಯ ಹಾಂ ಆಮೇಲೆ ಪ್ರಾಕ್ಟೀಸ್ ಮಾಡು
ಓಕೆ ಹಾಂ ಹೊರಡು ಇವಾಗ ನೀನು ರೀ ನೆಕ್ಸ್ಟ್ ಯಾರು ರೀ ಹಾಂ ಆಮೇಲೆ ಹಾಂ ಬನ್ನಿ ಇವಾಗ ನೆಕ್ಸ್ಟು ಜೊತೆ ಇವಾಗ ನಿಂದು ವಿಷ ತಗೊಳ್ಳೋ ಸೀನು ಓಕೆ ಪ್ರೀತಿ ದೇವತೆಗಳು ಮತ್ತು ಶತ್ರುಗಳೆಲ್ಲ ರೆಡಿನೇನ್ರಿ ಓಕೆ ಸ್ಟಾರ್ಟ್ ಮಾಡೋಣನ್ರಿ ಓಕೆ ಹಾಂ ಸ್ಟಾರ್ಟ್ ಹಾಂ ಮಾಧುರಾವ್ ಅಮ್ಮಣ್ಣಿ ನೀವು ರೆಡಿನೇನ್ರಿ ಓಕೆ ಹಾಂ ಸ್ಟಾರ್ಟ್ ಮಾಡ್ಕೊಳ್ಳಿ ಒನ್ ಟು ತ್ರೀ ಸ್ಟಾರ್ಟ್ ಸ್ಟಾರ್ಟ್ ಬಿಡಿ ಹಾಂ ಏಯ್ ಕಲಿಯುಗದ ಮಧುರು ಯಾವ ಜನ್ಮದ ಶತ್ರು ನೀನು ಯಾಕೆ ನನ್ನ ಮಗಳನ್ನ ಕಾಡ್ತಿದ್ಯಾ ಯಾಕೆ ನನ್ನ ಮಗಳನ್ನು ಕಾಸ್ಕೊಂಡು ನನಗೆ ಈ ರೀತಿ ಹಿಂಸೆಯನ್ನು ಕೊಡ್ತಿದ್ಯಾ ಅಮ್ಮಣ್ಣಿಯವರೇ ಶುರು ಮಾಡಿ ಹಾ ನಿನಗೆ ಯವ್ವನದ ತುಪ್ಪ ತಿಂದಿ ಕೊಬ್ಬಿ ಹೆಚ್ಚಾಗಿದೆ ಹೆಚ್ಚಾಗಿರೋದು ಜಸಿಕಾಳ ಪ್ರೀತಿಯು ಬಾ ಜಸಿಕಾ ಬಾ ಜಸಿಕಾ ಈ ಸ್ವಾರ್ಥದ ಪ್ರಪಂಚವನ್ನು ಬಿಟ್ಟು ಪ್ರೀತಿಯ ಸ್ವರ್ಗಕ್ಕೆ ಹೋಗೋಣ ಜ್ವರಗಳ ಜ್ವರ ಆಹ್ವಾನ ಪತ್ರ ತಂದಿದ್ದೀನಿ ಆ ಪತ್ರಕ್ಕೆ ವಿಷದ ಸಹಿ ಹಾಕಿದ್ರೆ ಮಾತ್ರ ನಮ್ಮಿಬ್ಬರಿಗೆ ಅಪ್ಪಣಿಸಿದೆ ರಾಜಸಿಕ ಪ್ರಿಯತಮ ಡೈಲಾಗ್ ಹೇಳ್ರಿ ಮೇಡಮ್ ಫಸ್ಟ್ ಡೈಲಾಗ್ ಹೇಳಿ ಪ್ರಿಯತಮ ಇನ್ನು ನಾವಿಲ್ಲಿ ಇರೋದು ಬೇಡ ಬಾ ಹೋಗೋಣ ಬಾ ಹೋಗೋಣ ನಿಲ್ಲಿ ಅಹಂಕಾರ ಪ್ರೇಮಿಗಳೇ ಅಹಂಕಾರ ಪ್ರೇಮಿಗಳೇ ಏ ಪ್ರೀತಿಯ ಮಾದಕನೇ ನನ್ನ ಮಗಳನ್ನ ಪ್ರೀತಿಯ ಬೀಜವನ್ನು ಬಿತ್ತಿ ಎಂಬರವಾಗಿ ಮಾಡಿದೀಯಾ ಹಾ ಇಡ್ಕೊಳ್ಳಿ ಇಡ್ಕೊಳ್ಳಿ ಜೋರಾಗಿ ರೀ ನಿಮ್ಮ ಮಗಳೇ ರೀ ಯಾರು ಬೇರೆಯವರಲ್ಲ ಇಡ್ಕೊಳ್ಳಿ 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 ಹಾ ಕಮಾನ್ ಇಡ್ಕೊಳ್ಳಿ ಇಡ್ಕೊಳ್ರಿ ಹಾ ಇಡ್ಕೊಳ್ಳಿ ಹಾಗೆ ಗುರುಡು ಪ್ರೀತಿಯ ಪರಡು ಪ್ರೇಮಿಗಳೇ ಭೂತದ ಶಕ್ತಿ ನಿಮ್ಗೆ ಈ ರೀತಿ ಮಾಡ್ತಾ ಇದೆ ಕಮಾನ್ ಹೇಳಿ ಮೊದಲು ನೀವ್ ಯಾರಂತ ತಿಳ್ಕೊಳ್ಳಿ ಪ್ರೀತಿಯ ದೇವತೆಗಳೇ ಕರಿಯಾಯ ಬಂದ್ಬಿಡ್ತಾರೆ ಏನೆಲ್ಲ ಡಬ್ಲ್ಯೂ ಡಬ್ಲ್ಯೂ ಎಫ್ ರೆಸಲ್ಟ್ಗಳೆಲ್ಲ ಬಂದ್ಬಿಡ್ತಾರೆ ಇಲ್ಲಿ ಏಯ್ ಏನಯ್ಯ ಮಾಡ್ತಾ ಇದೀಯ ನೀನು ನೀನ್ ಕರೆದ ತಕ್ಷಣ ಏನೋ ಲೈಲಾ ಮಜ್ನು ಸಲೀಮ್ ಅನಾರ್ಕಲಿ ಎಲ್ಲಾರು ಭೂತ್ಗಳಾಗಿ ಬಂದ್ಬಿಡ್ತಾರೆ ಇಲ್ಲಿ ಏಯ್ ಫಸ್ಟ್ ವಿಷ ಕುಡಿಯೋ ಆಮೇಲೆ ಕಿರ್ಚೋ ಏಯ್ ಎಷ್ಟ ಸತಿನ ನಿಮ್ಗೆ ನೀನ್ ಪ್ರಾಕ್ಟೀಸ್ ಮಾಡಿಲ್ವಾ ನೀನು ಮಾಡು ಮಾಡ್ ಮಾಡಿ ಎಲ್ಲಿ ವಿಷ ಇಟ್ಕೊಂಡಿದ್ಯಾ ಆ ತೆಗೆ ಎಲ್ಲ ಇಟ್ಕೊಳ್ಳಯ್ಯ ಹಾ ಹೊಟ್ಟೆ ಹೊಟ್ಟೆಲಿ ಏನೋ ಒಂಥರ ಆಗ್ತಾ ಇದೆ ಇವಾಗ ಪ್ರೀತಿಯ ದೇವತೆಗಳೇ ಬನ್ನಿ ಬನ್ನಿ ಮಾಡು ಹಂಗೆ ಮಾಡು 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 ಹಂಗೆ ಮಾಡು ದಾರಿ ದೀಪವಾಗಲಿ ಅಜಮ್ಯ ಜನ್ಮದ ಪ್ರೀತಿಯ ಶತ್ರುಗಳೇ ಬನ್ನಿ ಬನ್ನಿ ನನ್ನ ಮಗಳಿಗೆ ತಾಗಿದಂತ ಈ ಪ್ರೀತಿಯ ಹೊಗೆಯನ್ನು ನಿಮ್ಮ ಶಾಖದಿಂದ ಓಡಿಸಿ ಓಡಿಸಿ ಹಾ ರೀ ಪ್ರೀತಿಯ ಶತ್ರುಗಳು ದೇವತೆಗಳು ಬನ್ರಿ ಬೇಗ ಇಷ್ಟೊತ್ತಾದ್ರೆ ಆಡಿಯನ್ಸ್ ಕಲ್ಲು ಹೊಡಿತಾರೆ ನಮ್ಗೆ ಹಾ ಬೇಗ ಎಲ್ಲ ರೆಡಿ ನೋಡ್ರಿ ಬಂದ್ವಿ ನಾವು ಬಂದ್ವಿ ತಂದ್ವಿ ನಾವು ತಂದ್ವಿ ನೆನೆದವರ ಮನದಲ್ಲಿ ನಮನವಾಗಬೇಕು ಔಷಧಿಯನ್ನು ಹಾಕೋದಕ್ಕೆ ಪ್ರೀತಿನ ಓಡಿಸೋದಕ್ಕೆ ಹಾ ಎಂದೆಂದಿಗೂ ಸಾಧ್ಯವಿಲ್ಲ ಹಾಗ ಮಾಡಿದ್ರೆ ನೀವ್ ಯಾರು ಉಳಿಯೋದಿಲ್ಲ ನಿಮ್ದೇನಿದ್ರು ಕ್ಷಣಿಕ ಮಾತ್ರ ಕಿರ್ಚೋರು ಪರ್ಚೋದಿಲ್ಲ ಎಚ್ಚರಿಕೆ ನಮ್ಗೆ ಕ್ಷಮಿಸೋರುದೇ ಇದೆ ಅದನ್ನ ಒಪ್ಕೊಳ್ಳೋ ಮನ್ಸಿಲ್ಲ ನಿಮ್ಗೆ ಇವತ್ತು ಪ್ರಪಂಚದ ಮೂರನೇ ಯುದ್ಧ ಆಗ್ಲೇಬೇಕು ಪ್ರೀತಿಯ ಭೂತವನ್ನು ಅಂತ್ಯ ಮಾಡಬೇಕು ಕಲ್ಪನೆಯಿಂದಲೂ ಸಾಧ್ಯವಾಗಲಿಲ್ಲ ಎಂದಿಗೂ ಶತ್ರುಗಳಿಗೆ ಮಾತ್ರ ಪ್ರೇಮಿಗಳು ಶತ್ರು ಪ್ರೀತಿಗೆ ಸಾವಿಲ್ಲ ನೋಡಿ ಈಗ ಕಲಿಯುಗದ ಋಷಿಗಳು ಬರ್ತಾರೆ ನೀವೆಲ್ಲ ಭೂಕಂಪ ಆಗೋ ರೀತಿ ಅಲ್ಲಾಡ್ಬೇಕ್ರಿ ಅಲ್ಲಾಡ್ಬೇಕು ನಿಮ್ಗೆ ಕಂಟ್ರೋಲ್ ಇಲ್ಲ ಭೂಕಂಪ ಆಗ್ತಾ ಇದೆ ಬಿದ್ದೋಗ್ಬಿಡ್ಬೇಕು ಓಕೆ ಓ ಭೂಕಂಪ ಆಗ್ತಾ ಇದೆ ಅಲ್ಲಾಡಿ 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 ಮೇಡಮ್ ಬನ್ನಿ ಮೇಡಮ್ ಮುಂದೆ 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 ಬನ್ನಿ 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 ಓ
ಕಮಾನ್ ಸಿನ್ನ ಕವಿ ಸಾವನ್ ನಿಧಾನ ಕೇಳಿ ಹೇಳಿ 1 2 3 ಸ್ಟಾರ್ಟ್ ಮಾಡ್ಕೊಳ್ಳಿ. ಶಾಂತ್ಯೋರ ಬಿರೇವಚ ಸಮೃದ್ಧ ಮಾತೋಸ್ಮಿ ಅಹಂ ಚ ಶತ್ರು ನಾಶ ಪವನ ಪಾವನ ಚ ಕ್ರಮೇಣ ಚ ಕ್ರಿಯಾತ್ಮಕಂ ಚಕ್ರಂ ಚಕ್ಷುಂ ಚಹ. ರೀ ಅಲ್ಲ ರೀ, ಇನ್ನೂ ಸ್ವಲ್ಪ ಜೋರಾಗಿ ಹೇಳ್ಬೇಕ್ರಿ. ಯಾಕೇಳಿ ನೋಡಿ, ಹಿಂದ್ಲಾಗಡೆ ಇರೋ ಆಡಿಯನ್ಸಿಗೆ ಕೇಳ್ಬೇಕದು. ಗೊತ್ತಾಯ್ತಲ್ಲ? ಓಕೆ, ಆಮೇಲೆ ಪ್ರಾಕ್ಟೀಸ್ ಮಾಡಿ. ಹಾಂ, ಪ್ರೀತಿ ದೇವತೆಗಳೇ ಬನ್ರಿ, ಅಲ್ಲಿ ನೋಡಿ, ನಿಮ್ಮ ಆ ಜ್ಯೋತಿನ ಎತ್ಕೊಂಡು ಹೋಗ್ಬಿಡ್ಬೇಕು ನೀವು. ಗೊತ್ತಾಯ್ತಲ್ಲ? ಯಾಕೆ ಅಂತಂದರೆ ಅವನಿಗೆ ಸ್ವರ್ಗ ಸೇರಿಸ್ಬೇಕು, ಅವನು ಪ್ರೀತಿಗೋಸ್ಕರ ಸತ್ತಿರೋದು. ಓಕೆ. ಹಾಂ, ಆಮೇಲೆ ನೋಡಿ, ಇದು ಋಷಿಗಳು ಬರ್ತಾ ಇದ್ದಂಗೆ ನೀವು ಕೈನ ಹಿಂಗೆ 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 ಇಟ್ಕೊಂಡು ಹಂಗೇ ಡಿಸ್ಪರ್ಸ್ ಆಗ್ಬಿಡ್ಬೇಕು. ಓಕೆ, ಹಾಂ, ರೆಡಿನಾ? ಓಕೆ, ರೈಟ್. ರೇ ಸಿನ್ಹಾ ಸರ್, ಎಬ್ಬಸ್ರಿ ಅವನ್ನೆಲ್ಲ, ಇಷ್ಟು ಮಳೆ ಬರ್ತಾ ಇದ್ರು ಮಲ್ಕೊಂಡೆ ಇದಾನಲ್ರಿ ಅವನು. ಎಬ್ಬಸ್ತೀನಿ ಸರ್ ಅವ್ನಿಗೆ, ಮನೇಲಿ ನಿದ್ದೆ ಮಾಡಿಲ್ವ ನೋಡಿ ಜಾತಿ. ಎದಾಳ ಲೋ, ಏನ ಲೋ, ಹಿಂಗ್ ನಿದ್ದೆ ಆಡ್ತೀಯ ಲೋ, ಎದಾಳ ಮನೆ ಎದಾಳ ಲೇ. ಸರ್ ಸರ್, ಜ್ಯೋತಿ ಸತ್ತಾಗ್ಬಿಟ್ಟಿದ್ದಾನೆ ಸರ್. ಸರ್ ಸರ್, ಅದು ಸೀನ್ ನಂಬರ್ 2 ಪ್ರಾಕ್ಟೀಸ್ ಮಾಡಬೇಕಾಗಿತ್ತು. ರೀ, ಸೀನ್ ನಂಬರ್ 1 ಕ್ಲೈಮ್ಯಾಕ್ಸ್ ಆಗೋದ್ರೆ ಸೀನ್ ನಂಬರ್ 2 ಹಿಂಗ್ರಿ ಆಗತ್ತೆ. ಓಕೆ, ಕೆಲಸ ನೋಡೋಗ್ರಿ. ಇಲ್ಲ ಸರ್, ಇದು ಮುಂಚೆಯಿಂದಾನೆ ಲವ್ ಮಾಡ್ತಿದ್ರು. ಹಾಂ, ಏನು ಹೇಳ್ತಾ ಇದ್ದೀರಾ? ಮೋಸ್ಟ್ಲಿ ಸ್ಫೂರ್ತಿ ತಂದೆ ತಾಯಿ ಒಪ್ಪೋದಿಲ್ಲ ಅಂತ ಹೇಳಿದ ತಕ್ಷಣ ಸೀನ್ ನಂಬರ್ 1 ಪ್ರಾಕ್ಟೀಸ್ ಮಾಡೋಕ್ಕಿಂತ ಮುಂಚೆನೆ ನಿಜವಾದ ವಿಷಯ ತುಂಬಿಸ್ಕೊಂಡು ರಿಯಲ್ ಆಗೇ ಯಾಕೆ ಕುಡ್ದು ಸತ್ತಿರಬಾರ್ದು? ಅಲ್ಲ ರೀ ಸಾವಂತ್, ಇಲ್ಲ ಸಾಯ್ಬೇಕಾಗಿತ್ತೇನ್ರಿ ಅವರು? ನೋಡಿ, ಇಷ್ಟು ದೊಡ್ಡ ಬೆಟ್ಟ ಇರಲಿಲ್ವಾ ಸಾಯೋದಿಕ್ಕೆ? ಅಲ್ಲ, ನನ್ನ ಡ್ರಾಮಾ ರಿಹರ್ಸಲ್ನಲ್ಲೇ ಸಾಯ್ಬೇಕಿತ್ತೇನ್ರಿ? ಅಲ್ಲ, ನಾನೇ ವಿಷ ಕೊಟ್ಟೆ, ನಾನೇ ಸಾಯಿಸಿದೆ ಅಂತೇಳಿ ಜನ ತಿಳ್ಕೊಳ್ಳೋದಿಲ್ವೇನ್ರಿ? ಛಾ, ಏನ್ರಿ ಸಾವಂತ್, ನೀವು ಹಂಗೆ ಮಾತಾಡ್ತೀರಲ್ರಿ? ನಿಮಗೂ ಬುದ್ಧಿ ಇಲ್ದಿರ ಮಾತಾಡ್ತೀರ ನೋಡ್ರಿ. ನೆಕ್ಸ್ಟ್ ಸೀನ್ ನೋಡೋಗ್ರಿ, ರಿಹರ್ಸಲ್ ಮಾಡಿಸ್ರಿ. ಛಾ, ಸೀನ್ ನಂಬರ್ 2 ನಲ್ಲಿ ಇರೋರೆಲ್ಲ ಬಂದಿದ್ದೀರೇನ್ರಿ? ಓಕೆ, ಸಮಸ್ಯೆಗಳು ರೆಡಿನೇನ್ರಿ? ಹಾಂ, ಬನ್ನಿ, ಏ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ನಿಂತ್ಕೊಂಡ್ರಿ. ಇಲ್ಲಿ ನೀವು ಆ ಕಡೆ ನಿಂತ್ಕೊಂಡ್ರೆ, ಇಬ್ರು 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 ನೀವಿಂದ ಇಬ್ರು ಆಗ್ರಿ. ಏ ಸಿನ್ಹ ಸಾವು ಅಂತ ಕಡಬಮ್ಮ, ನೀನು ಸುಮ್ಮನೆ ಇಲ್ಲಿ ತೊಂದರೆ ಕೊಡಬೇಡ, ಬನ್ನಿ ಮೇಡಮ್ ಇಲ್ಲಿ. ಕಮಾಕ್ಷಿ ಮೇಡಮ್, ಇಲ್ಲಿ ಬನ್ನಿ. ನೋಡಿ, ಇವಾಗ ಈ ಸೀನು ನೀವೇ ಮ್ಯಾನೇಜ್ ಮಾಡಬೇಕಾಗತ್ತೆ. ಓಕೆ, ಏನಾಗತ್ತೆ ಅಂದರೆ ಇವರೆಲ್ಲ ಸಮಸ್ಯೆಗಳು. ಓಕೆ, ಸಮಸ್ಯೆಗಳು ಅವರು ಮನುಷ್ಯ ರೂಪದಲ್ಲಿ ಬಂದು ನಿಮಗೆ ಚುಚ್ಚುತ್ತಾ ಇದ್ದಾರೆ ಇವಾಗ. ಓಕೆ, ಆ ಚುಚ್ಚಿದಾಗ ನಿಮಗೆ ರಿಯಲ್ ಲೈಫ್ನಲ್ಲೇ ನಿಮಗೆ ಸಮಸ್ಯೆ ಆಗ್ತಾ ಇದೆ, ಆ ಒಂದು ಫೀಲಿಂಗ್ ಬರಬೇಕಾಗತ್ತೆ ನಿಮಗೆ. ಹಾಂ, ಯಾವ ಥರ ತೋರಿಸ್ಬೇಕಂದ್ರೆ ಬೇಜಾರಾಗ್ತಾ ಇದೆ, ವ್ಯಥೆ ಪಡ್ತಾ ಇದ್ದೀರಾ, ನಿಮಗೆ ತಲೆ ಕೆಟ್ಟು ಹೋಗ್ತಾ ಇದೆ. ಓಕೆ, ಹಾಂ, ನಿಮಗೆ ಬೇಜಾರಾಗ್ತಿದೆ, ಇಲ್ಲ ಇಲ್ಲ ನಂಗೆ ಬೇಜಾರಾಗ್ತಿದೆ, ಹಾಂ 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 ಹಂಗೆ. ಓಕೆ ಮೇಡಮ್, ಮಾಡ್ತೀರಾ? ಸಮಸ್ಯೆಗಳು ರೆಡಿ ಅಲ್ಲ? ಓಕೆ, ಹಾಂ ಮೇಡಮ್, 1 2 3 ಸ್ಟಾರ್ಟ್. ದೇವ್ರೆ ದೇವ್ರೆ, ದಯವಿಟ್ಟು ನನ್ನ ಕಾಪಾಡು ದೇವ್ರೆ, ನನ್ನ ಮಗನಿಗೆ ಒಳ್ಳೆ ದಾರಿ ಮಾಡಿಕೊಡು ದೇವ್ರೆ, ನನ್ನ ಮಗಳಿಗೆ ಒಳ್ಳೆ ಮನೆ ಸೇರಿಸು ದೇವ್ರೆ, ಸತ್ತ ನನ್ನ ಗಂಡನಿಗೆ ಶಾಂತಿ ನೀಡು ದೇವ್ರೆ, ನನ್ನ ಒಳ್ಳೆ ಆಶ್ರಮಕ್ಕೆ ಸೇರಿಸು ದೇವ್ರೆ, ಇಷ್ಟೇ ನಾನು ನಿನ್ನ ಹತ್ರ ಬೇಡ್ಕೊಳ್ಳೋದು ದೇವ್ರೆ, ಇಷ್ಟೇ. ಹಾ, ಸಮಸ್ಯೆಗಳು ಏನ್ರಿ ಮಾಡ್ತಾ ಇದೀರ, ಡ್ರಾಮಾ ಮಾಡ್ತಾ ಇದೀರ, ಸ್ಟಾರ್ಟ್ ಮಾಡ್ರಿ. ಈ ತರ ಬೇಡ್ಕೊಂಡ್ರ ದೇವ್ರು ಕಾಪಾಡ್ತಾನ, ನೀನ್ ಆ ಸಮಸ್ಯೆ ಹೇಳ್ಕೊಂಬಿಟ್ರೆ ಎಲ್ಲ ಮುಗಿದೋಯ್ತದ. ಇಲ್ಲ ಕಾಮಾಕ್ಷಿ, ಇಲ್ಲ, ನಿನ್ ಗಂಡ ಮಾಡ್ರ ತಪ್ಪಕ್ಕೆ ನಿನ್ ಶಿಕ್ಷೆ ಅನುಭವಿಸ್ಲೇಬೇಕು. ನೀವೆಲ್ಲೇ ಹೋದ್ರು ನಿಮ್ ಹಿಂದೆ ಪಾಪದ ಹೊರೆಗಳು ಕಷ್ಟದ ದಿನಗಳಾಗಿ ಕಾಡ್ತಾನೆ ಇರುತ್ತೆ. ಇಷ್ಟು ಸರಿ ಸಿಕ್ಕಪಟ್ಟಿದೆಲ್ಲ ಈ ಸಮಸ್ಯೆಗಳು ನಿಮ್ಗೆ ಸುತ್ತಾರೆ, ನಿಮ್ಮ ಒಂದೇ ತಪ್ಪನ್ನ ಪತಿ ಮಾಡ್ತಾ ಹೋಗ್ತಾರೆ. ಅಂದ್ರೆ ಮುಂದೆ ಮುಂದೆ ಪತಿ ಮಾಡ್ತಾ ಹೋಗ್ತಾ ಇದ್ದಾರೆ, ಆಯ್ತಾ, ನಿಮ್ಗೆ ಹುಚ್ಚಿಡಿದಾರೆ ಅಂತೆ, ಸುತ್ತು ಸುತ್ತಾರೆ. ಸುತ್ತು ಸುತ್ತದಾಗ ನೋಡಿ,
ಅಳು ಬರ್ಬೇಕು, ಅಳು ಬರ್ಬೇಕು. ಸಮಸ್ಯೆಗಳು ಏನು ಮಾಡ್ತಾ ಇದ್ದೀರಾ? ಗಂಡ ಇನ್ನೊಂದು ಇಟ್ಕೊಂಡಿದ್ದು ಹೆಣ್ಣಿನ ಬದುಕು ಏನು ಗೊತ್ತಾ? ಆಕೆ ನಿನ್ನಿಂದ ವ್ಯಥೆ ಪಡ್ತಾರು. ಶತ್ರುಗೋಸ್ಕರ ಸಾಲ ಮಾಡಿ ಒಂದ್ ಹೆಣ್ಣಿನ ಜೀವನ ಹಾಳು ಮಾಡಿರೋದು ನಿಂಗ್ ಗೊತ್ತಿಲ್ವಾ? ಇಬ್ರು ಬೇಕು ಅನ್ನೋ ಚಪ್ಪಲಿಗೆ ಬಿಲ್ಡಿಂಗ್ ತರ ಬೆಳೆದಿರೋ ಸಾಲನೂ ಗೊತ್ತಿಲ್ವಾ? ಇನ್ನೊಂದ್ ಹೆಣ್ಣಿನ ಸೌಂದರ್ಯಕ್ಕೆ ಸುರಿದ ನಿನ್ನ ರಸದಾಳ ಅದು ಗೊತ್ತಿಲ್ವಾ? ಈ ಸರಿಯಾಗಿದ್ರೆ ನಿನ್ ಗಂಡ ಇನ್ನೊಬ್ಳು ಯಾಕೆ ಇಟ್ಕೊಂತೈತ? ನೀನು ಜೀವನ ಬರೆಯಿಂದ ದುಃಖ ಪಡೋದೇ ಇದ್ರೆ ಮುಂದೆ ಒಳ್ಳೆ ಕಲಾವಿದ ಆಗ್ತೀವ. ಮಕ್ಕಳು ವೆಲ್ಡನ್ ಮೇಡಮ್, ವೆಲ್ಡನ್. ಭಾಳ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರಿ. ಇದೇ ಥರ ಇನ್ನೊಂದು ಎರಡು ಸತಿ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಹಾಂ ಪಕ್ಕ ಆಗೋಗ್ಬಿಡ್ತೀರಾ ಮೇಡಮ್. ವೆರಿ ಗುಡ್ ಮೇಡಮ್, ಭಾಳ ಬ್ಯೂಟಿಫುಲ್ ಆಗಿ ಬಂತು. ಓಕೆ ಮೇಡಮ್, ಹಾಂ ಮೇಡಮ್, 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 ಮೇಡಮ್. ಹಲೋ ಚಂದ್ರಮೌಳಿ ಅವರ, ಹಲೋ ಡೈರೆಕ್ಟರ್, ಏನ್ ಮಾಡ್ತಾ ಇದ್ದೀರಾ ಸರ್? ಒಂದು ಡ್ರಾಮ ಮಾಡಿಸ್ತಾ ಇದ್ದೀನಿ ಸರ್, ಸ್ಕ್ರಿಪ್ಟ್ ರೆಡಿ ಆಗ್ತಾ ಇದೆ. ಹೌದಾ? ಹೌದು ಸರ್. ಮುಂದೆ ಬರ್ಬೇಕಲ್ಲ. ಆಲ್ ದ ಬೆಸ್ಟ್. ಅರೆ ಇರ್ಲಿ ಇರ್ಲಿ, ಇವ್ರು ಒಳ್ಳೇದು ಮಾಡ್ಲಿ ಸರ್. ಮಾಡ್ಲಿ ಇವ್ರಿಗೆ ಡ್ರಾಮ ಇದೆ ಸ್ವಲ್ಪ, ನೀವು ಸ್ವಲ್ಪ ಕೋಆಪರೇಟ್ ಮಾಡ್ಬೇಕು ಸರ್. ಖಂಡಿತ ಮಾಡ್ರ ಸರ್. ಸೂಪರ್ ಸೂಪರ್ ಅಮಿತಾಬ್ ಬಚ್ಚನ್ ಹಂಗೆ ಇರ್ಬೇಕು. ಮಾಡ್ತೀರಲ್ಲ ಸರ್? ಮಾಡ್ತೀನಿ, ಮುಂದಕ್ಕೆ ತರ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬನ್ನಿ ಹೋಗಲ್ಲ. ಹಲೋ ರಿಷಿ ಅವರೇ, ಯಾವಾಗ ಬರ್ತಾ ಇದ್ದೀರಾ? ಇಲ್ಲಿ ಭಾಳಷ್ಟು ಜನ ಕಾಯ್ತಾ ಇದ್ದಾರೆ. ಆನಂದ್ ಮಾರು ಕಾಯ್ತಾ ಇದ್ದಾರೆ, ಡೈರೆಕ್ಟ್ ಕಾಯ್ತಾ ಇದ್ದಾರೆ. ನಾವೆಲ್ಲ ನಿಮಗೋಸ್ಕರ ಕಾಯ್ತಾ ಇದ್ದೀವಿ. ಸ್ಕ್ರಿಪ್ಟ್ ರೆಡಿ ಮಾಡಿಕೊಂಡು ಶೂಟಿಂಗ್ ಬೇಗ ಸ್ಟಾರ್ಟ್ ಮಾಡಬೇಕು, ಮ್ಯೂಸಿಕ್ ಮಾಡಬೇಕು. ನೀವು ಹೇಗೆ ಹೋಗ್ಬಿಟ್ರೆ? ಹಾಂ ಫಸ್ಟ್ ಬರ್ತಾ ಇದ್ದೀರಾ? ಓಕೆ ಓಕೆ. ಅಲ್ಲಿಂದ ಮೈಸೂರು ಮಾನವರು ಆ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದಾರೆ. ನಮ್ಮ ಟೀಮ್ ವರ್ಕ್ ನಡೀತಾ ಇದೆ. ಡೋಂಟ್ ವರಿ, ಡೋಂಟ್ ವರಿ, ಎಲ್ಲ ರೆಡಿ ಆಗಿದೆ. ನೀವು ಬರೋದೇ ಒಂದು ಕೈ ಮಾಡಿದ್ದೀರಿ. ಆಯ್ತಲ್ಲ, ನಮ್ಮ ಮಿತ್ರ ಸಂಘ ಟೀಮ್ ಎಲ್ಲ ರೆಡಿ ಆಗಿದೆ, ಎಲ್ಲ ಪಕ್ಕ ಇದ್ದಾರೆ. ನೀವೇನು ವರಿ ಮಾಡಬೇಡಿ. ಗೊತ್ತಾಯ್ತಲ್ಲ ಜ್ಯೋತಿ, ಯಾಕೆ ಇಷ್ಟೇ ಬದುಕು ಅನ್ಕೊಂಡೆ? ನಾನು ಹೀಗಾಗತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ. ಸ್ಫೂರ್ತಿ ಧೈರ್ಯ ತಂದ್ಕೋ, ಪ್ರೀತಿ ಮಾಡಿದ ಮನಸ್ಸು, ವಿಷ ತಗೊಂಡಿದ್ದ ದೇಹ, ಇವೆಲ್ಲ ಯಾಕೆ ಬೇಕು? ಅವನ ಬಗ್ಗೆ ನೀನು ಎರಡು ದಿನ ವ್ಯಥೆ ಪಡ್ಬೋದು, ಆಮೇಲೆ ಇನ್ನೊಬ್ಬನ ಮೇಲೆ ಪ್ರೀತಿ ಬೆಳೆಯುತ್ತೆ. ಶುದ್ಧವಾದ ಪ್ರೀತಿ ಇಲ್ಲ ಸ್ಫೂರ್ತಿ, ಇಲ್ಲ. ಆದರೆ ನಾನು ನಿಂಗೆ ಹೆಂಗೆ ಹೇಳಲಿ ಚಾಮುಂಡಿ, ಆಕ್ಟಿಂಗ್ನಲ್ಲಿ ಏನು ಸಾಧನೆ ಮಾಡೋಣ ಅಂತ ಬಂದರೆ ಛೇ, ಮನ್ಸು ಎಲ್ಲಿದೆ ಅಂತಲೇ ಗೊತ್ತಿಲ್ಲ. ಬಂದ ತಕ್ಷಣ ಶೂಟಿಂಗ್ ಸ್ಟಾರ್ಟ್ ಮಾಡೋಣ, ಗೊತ್ತಾಯ್ತಾ? ಫಸ್ಟ್ ಕ್ಲಾಸ್ ಸೂಪರ್ ಆಗಿ ಮಾಡೋಣ. ಓಕೆ? ಆದರೆ ಕಣ್ಣಲ್ಲದೇನು ಶಕ್ತಿ ಇತ್ತು, ಪ್ರೀತಿ ಯಾಕೆ ಹುಟ್ಕೊಂತೋ? ಭಾವನೆಯ ಸ್ಪಂದನ, ನೋಟದ ಆ ಲಿಂಗನ. ಹೇ ಅಲ್ಲೋಡಿ, ಹಿರಿಯ ಕಲಾವಿದರಾದ ರಮಂಡಿ ಅವ್ರು ನಿಂತಿದ್ದಾರೆ, ಸೈಲೆಂಟ್ ಆಗಿರು. ಅದೇ ಸಾ, ನಿನ್ನೆ ಜ್ಯೋತಿ ವಿಷ ತಗೊಂಡು. ಆ ವಿಷನ ನೋಡಮ್ಮ, ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ನಾವು ರೈಲಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ, ಹಾಗೆ ನಮ್ಮ ಥರ ಎಷ್ಟೋ ಪ್ರಯಾಣಿಕ ಬರ್ತಾ ಇರ್ತಾರೆ ನಮ್ಮ ಜೊತೆಯಲ್ಲಿ. ಏನಪ್ಪ ಅಂದರೆ ಅಲ್ಲಿ ಸ್ನೇಹ, ಪ್ರೀತಿ, ಬಾಂಧವ್ಯ, ಲವ್ ಇದೆಲ್ಲ ಬೆಳೀತದೆ. ಹಾಗಂತ ನಾವು ರೈಲಲ್ಲಿ ಇರೋಕ್ಕಾಗುತ್ತೆ? ನಾವು ಅವರು ಸ್ಟೇಷನ್ ಬಂದಾಗ ಇಳಿದು ಹೋಗಲೇಬೇಕಾಗುತ್ತೆ. ಅದೇ ರೀತಿಯಮ್ಮ ಈ ಜ್ಯೋತಿ ಪ್ರೀತಿ ಕೂಡ. ನೋಡಮ್ಮ ಇದೆಲ್ಲ ಬಿಟ್ಬಿಡು, ಮೊದಲು ನೀನು ಸಾಧನೆ ಮಾಡು, ಮುಂದೆ ಬಾ, ಆಗೇನು ಈ ಜಗತ್ತೇ ನಿನ್ನ ಬೆನ್ನಿಂದೆ ಇರುತ್ತೆ.
ಓದೈತೇನಮ್ಮ, ಅಲ್ಲಿವರೆಗೂ ನಿನ್ನ ಕನಸಿನ ಕಣ್ಣಿನ ರೆಪ್ಪೆ ಮುಚ್ಚಬೇಡ. ಅರ್ಥ ಆಯ್ತು ನಾನು ಹೇಳಿದ್ದು? ನಾನು ಅದನ್ನೇ ಹೇಳ್ತಿದ್ದೆ ಸಾ. ಇನ್ನು ನೀವು ಬಂದು ಇನ್ನ ತುಂಬಾ ಉಪದೇಶಿಸಿದ್ರಲ್ಲ, ತುಂಬಾ ಧನ್ಯವಾದಗಳು. ಸ್ವಲ್ಪ ಶೂಟಿಂಗ್ ವಿಷಯ ಇದೆ, ಹೋಗಿ ಬರ್ತೀನಿ. ಆ ಡೈರೆಕ್ಟ್ ತಿಳಿಸ್ಬಿಡಮ್ಮ, ಬರ್ಲೇನಮ್ಮ. ಟೇಕ್ ಇಟ್ ಈಸಿ ಅಮ್ಮ, ಏನು ಬೇಜಾರು ಮಾಡ್ಕೊಬೇಡ, ಬರ್ಲಮ್ಮ. ಬರ್ಲ ಚಾಮುಂಡಿ. ಸರ್ ಬನ್ನಿ ಸರ್, ಬೇಗ ಪ್ರಾಕ್ಟೀಸ್ ಮಾಡೋಣ, ಮುಗಿಸ್ಕೊಂಡು ಬೇರೆ ಕಡೆ ಹೋಗ್ಬೇಕು. ಏನಮ್ಮ ಇದು, ಏನು ನುಲಿತಾ ಇದೆಯಾ? ಛಾ, ಸ್ವಲ್ಪ ಸುಮ್ಮನೆ ನಿಂತ್ಕೊಂಡು ಡೈಲಾಗ್ ಹೇಳಕ್ ಬರುತ್ತಲ್ಲ, ಸುಮ್ಮನೆ ನಿಂತ್ಕೋ. ಹಾಂ, ಫಸ್ಟ್ ಸುಮ್ಮನೆ ನಿಂತ್ಕೋ ಅಮ್ಮ. ಛಾ ಸರ್, ನಿನ್ನೆ ಕೂಡ ನಾನು ಡೈಲಾಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಆಗಿಲ್ಲ ಸರ್. ಅಮ್ಮ ಸರಳ, ನಾನು ನಿನ್ನೆ ಘಟನೆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ನಿಂದೇನಮ್ಮ ಇದು ಬೆಳಿಗ್ಗೆ ಬೆಳಿಗ್ಗೆ ತಲೆ ತಿನ್ನೋದು? ಥತ್, ನಡಿಯಮ್ಮ ನಡಿ. ನಿಲ್ಸಮ್ಮ ಸರ್, ಆ ಕಾಮಕ್ಷಿ ಮೇಡಮ್ ಯಾಕೆ ರೀತಿ ಆಯ್ತು? ಮುಂಚೆಯಿಂದನು ಏನಾದ್ರೂ ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ನಡಿಯಮ್ಮ, ಆ ಚಿಂಟು ಬಂದಿದ್ದಾನೆ ನಮ್ಮ. ಫಸ್ಟು ಆ ಚಿಂಟುನ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನ? ನೀನು ಜೊತೆ ಪ್ರಾಕ್ಟೀಸ್ ಮಾಡಿ ರೆಡಿ ಆಗಿ ಹೋಗಮ್ಮ. ನೆಕ್ಸ್ಟ್ ಸೀನ್ಗೆ ಬಂದ್ಬಿಡ್ತಾರೆ, ಇಲ್ಲೇನಾರ ಒಂದು ವಿಷಯ ಸಿಕ್ಬಿಟ್ರೆ ಸಾಕು, ಆ ಬಂದ್ಬಿಡ್ತಾರೆ ಎಲ್ಲ ಕೆದಕಕ್ಕೆ. ಬರೀ ಮೇಡಮ್ಗೆ ಅಲ್ಲಾಡೋದು ಬಿಟ್ರೆ ಬೇರೆ ಏನು ಬರೋದೇ ಇಲ್ಲ. ಹಲೋ ಸರ್. ಓಹ್ ನಮಸ್ಕಾರ ಸರ್. ನಮಸ್ಕಾರ, ಬನ್ನಿ ಕೂತ್ಕೊಳ್ಳಿ. ಏನು ಮೌಳಿಯವರು ಸಮಾಚಾರ, ಚೆನ್ನಾಗಿದ್ದೀರಾ? ಅಂದಾಗೆ ಕಾಮಾಕ್ಷಿ ಮೇಡಮ್ ಬಗ್ಗೆ ಏನಾದ್ರು ವಿಚಾರಿಸಿದ್ರಾ? ಹೆಂಗಿದ್ದಾರೆ ಅವರು? ಕೋಮಾ ಸ್ಟೇಜಲ್ಲಿದ್ದಾರೆ ಸರ್. ಏನಾಯ್ತು ಅವ್ರಿಗೆ? ಅವರಿಗಿರೋಂಥ ಸಮಸ್ಯೆನು, ನೀವು ಕೊಟ್ಟಿರೋಂಥ ಪಾತ್ರನು, ಎರಡೂ ಒಂದೇ ಆಗಿರೋದ್ರಿಂದ ಅವ್ರ ಈ ಪರಿಸ್ಥಿತಿ ಕಾರಣ ಆಯಿತು. ತಮ್ಮ ಸಮಸ್ಯೆಯನ್ನು ಯಾರ ಹತ್ರನೂ ಹೇಳ್ಕೊಂಡವ್ರಲ್ಲ, ಮೇಲಾಗಿ ಕಾಣದೇ ಇರೋ ಸಮಸ್ಯೆ ಕಣ್ಮುಂದೆ ಬಂದು ಚುಚ್ಚು ಮಾತಾಡ್ತಲ್ಲ, ಅದಕ್ಕೆ ನೋಡಿ ನಾವು ತಗೊಳ್ಳೋ ಪಾತ್ರ ಅವ್ರು ಅದರಲ್ಲಿ ಅಭಿನಯಿಸೋದು ಇದೆಲ್ಲ ಜಸ್ಟ್ ಆ್ಯಕ್ಟಿಂಗ್ ಅಷ್ಟೇ ರೀ. ಅದನ್ನೇ ಅವರು ನಿಜ ಜೀವನ ಅಂತ ತಿಳ್ಕೊಂಬಿಟ್ರೆ ನಾವೇನು ಮಾಡೋಕ್ಕಾಗತ್ತೆ ರೀ? ಛಾ, ತಪ್ಪು. ಇನ್ನೊಂದು ಮೂರು ಸಾರಿ ಪ್ರಾಕ್ಟೀಸ್ ಮಾಡಿದರೆ ಅವರು ಮೆಂಟಲ್ ಶಾಕ್ ಒಳಗಾಗ್ತೀನಿ. ಮುಂಚೆನೆ ಅವರು ಮಾನಸಿಕವಾಗಿ ಒದ್ದಾಡ್ತಾ ಇದ್ದಾರೆ. ನೀವೇನೇ ಅನ್ನಿ, ಅವ್ರಿಗೆ ಬೇರೆ ಕ್ಯಾರೆಕ್ಟರ್ ಕೊಡಬೇಕಾಗಿತ್ತು, ನೀವು ತಪ್ಪು ಮಾಡಿಬಿಟ್ರಿಬ್ರು ಅಂತಾರೆ. ತಪ್ಪು ಮಾಡಿಬಿಟ್ರಿ ಅಂದರೆ ನಿಮ್ಮ ಮಾತನರ್ಥ? ನಾನು ಒಬ್ಬೊಬ್ಬ ಕಲಾವಿದನಿಗೂ ಅವ್ನ ಹಿನ್ನೆಲೆ ತಿಳ್ಕೊಂಡು ನಾನು ಅವನಿಗೆ ಪಾತ್ರ ಕೊಡ್ಬೇಕೇನ್ರಿ? ಆಗದೇರ ಮಾತ್ರಿ, ಕಲಾವಿದ ತನ್ನ ಕಥೆನ ಅರ್ಥ ಮಾಡಿಕೊಂಡು ಅದಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕ್ರಿ ಅವನು, ಹೊಂದಾಣಿಕೆ. ಹಾಂ, ಮತ್ತೆ ಇನ್ವಾಲ್ವ್ಮೆಂಟ್ ಕೊಡಬೇಕು, ಇನ್ವಾಲ್ವ್ಮೆಂಟ್ ಕೊಡಬೇಕು ಅಂತ ಹೇಳ್ತೀರಾ? ಆ ಇನ್ವಾಲ್ವ್ಮೆಂಟೇ ಕಾಮಾಕ್ಷಿ ಮೇಡಮ್ ಅವ್ರಿಗೆ ಇವತ್ತು ಈ ಸ್ಥಿತಿ ತಂದುಬಿಟ್ಟಿರೋದು. ರೀ, ಇನ್ವಾಲ್ವ್ಮೆಂಟ್ ಕೊಡಬೇಕ್ರಿ, ಇನ್ವಾಲ್ವ್ಮೆಂಟ್ ಕೊಡಬೇಕು ಅಂತ ನಾನು ಕೊಟ್ಟಿರೋ ಡೈಲಾಗ್ನ ಜೀವನ್ಪುರಿ ಅಂತ ಅದನ್ನೇ ಗಟ್ಟೋಡ್ಕೊಂಡು ಅದರಲ್ಲೇ ಸಾಯ್ರಿ ಅಂತ ನಾನು ಹೇಳಿದೆ. ನಮಗೂ ಮಾತಾಡಕ್ಕೆ ಬರುತ್ತೆ ರೀ, ನೀವು ಮಾಡಿರೋ ಕೆಲಸಕ್ಕೆ ಕೇಸ್ ಬುಕ್ ಮಾಡಿದ್ರೆ ನಿಮ್ಗೆ ಕಂಬಿ ಅಂತ ಇರುತ್ತೆ. ರೀ, ಸಾಕು ಮಾಡ್ತೀರಾ ರೀ? ಏನ್ರಿ ನಿಮ್ದು ಕಾಮೆಂಟು? ಇವೆಲ್ಲ ಬೇಕಾಗಿಲ್ಲ ರೀ, ನಿಮ್ಗೆ ಕೊಟ್ಟು ಬೆದರಿಕೆಗಳಿಗೆಲ್ಲ ನಾನು ಹೆದರೋನಲ್ಲ ರೀ. ನನಗೆ ನನ್ನ ಡ್ರಾಮಾ ಮುಖ್ಯ, ಡ್ರಾಮಾ ಮುಖ್ಯ, ಗೊತ್ತಾಯ್ತಲ್ಲ? ಪ್ಲೀಸ್ ಗೆಟ್ ಔಟ್ ಐ ಸೇ, ಗೆಟ್ ಔಟ್ ಆಫ್ ಮೈ ಸೀನ್ ಐ ಸೇ, ಶಟ್. ನನಗೆ ತುಂಬಾ ಕೆಲಸ ಇದೆ. ಏನ್ ಜನಾನ ಬಂದ್ಬಿಡ್ತಾರೆ ಇಲ್ಲಿ. ಎಲ್ಲ ಆರ್ಟಿಸ್ಟ್ ರೆಡಿನೇನ್ರಿ? ಎಲ್ಲ ಆರ್ಟಿಸ್ಟ್ ರೆಡಿನೇನ್ರಿ? ಹಾ ಚಿಂಟು ಬಪ್ಪ ಬಾ ನಿಂತ್ಕೊಲ್ಲಿ. ಹಾ, ವೆರಿ ಗುಡ್, ಬ್ಯೂಟಿ ಮಾ. ನೋಡು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ಗಂಭೀರವಾಗಿ ಕೇಳು, ಓಕೆ? ಹಾಂ, ಈ ಡೈಲಾಗು ಈ ಸೀನು ನೀನೇ ಮ್ಯಾನೇಜ್ ಮಾಡಬೇಕು, ಆಯಿತಾ? ಏನಿಲ್ಲ, ನಿನ್ನ ಡೈಲಾಗ್ನ ಗಂಭೀರವಾಗಿ ಹೇಳಬೇಕು, ಗೊತ್ತಾಯ್ತಲ್ಲ? ಆಮೇಲೆ ಶೂನ್ಯ ನೋಡಲಿ, ಅಲ್ಲೆಲ್ಲೋ ನೋಡಿಕೊಂಡು ನಿನ್ನ ಡೈಲಾಗ್ನ ಹೇಳಬೇಕು, ಗೊತ್ತಾಯ್ತಲ್ಲ? ಮಾಡ್ತೀಯಲ್ಲ ನಿನ್ನ. ಹಾಂ, ವೆರಿ ಗುಡ್, ಓಕೆ ರೈಟ್.
ರೇ ಬಿಸಿ ರಕ್ತದ ಯುವಕರು ಬನ್ರಿ ಎಲ್ರಿ ಸುಮ್ಮನೆ ಕೂತ್ಕೊಂಡ್ರೆ ಡ್ರಾಮಾ ನೋಡ್ತಾ ಇದ್ದೀರಾ ಬನ್ರಿ ಇಲ್ಲಿ ಅಲ್ಲಿ ನಿಂತ್ಕೊಳ್ರಿ ಹಾಂ ಸ್ಟಾರ್ಟ್ ಮಾಡ್ಕೊಳ್ಳೋಣ ಡೈಲಾಗು ಸ್ವಲ್ಪ ಆ ಕಡೆ ಸ್ವಲ್ಪ ಹಂಗೆ ನಿಂತ್ಕೊಳ್ಳಿ ಹಾಂ ಸ್ಟಾರ್ಟ್ ಮಾಡೋಣಲ್ಲ ಡೈಲಾಗು ಓಕೆ ರೆಡಿ ಒನ್ ಟು ತ್ರೀ ಸ್ಟಾರ್ಟ್ ಎಲ್ರಿಗೂ ನಾನ್ ಬೇಕು ನನ್ ಮಾತ್ ಬೇಕು ಮುದ್ದರಿಗೆ ಧೈರ್ಯ ಕೊಡ್ತೀನಿ ಚತುರರಿಗೆ ದಾರಿ ನೀಡ್ತೀನಿ ನೋಡೋರಿಗೆ ನಾನು ವಿಸ್ಮಯ ಕರುಣೆಯಾಗೆ ನನ್ನ ಆತ್ಮೀಯ ಹಾಗಾದ್ರೆ ನಾನ್ ಯಾರು ಹುಡುಗ ಯಾಕ ನಮ್ಗೆ ಈ ರೀತಿ ಕಾಡ್ತೀಯಾ ನಮ್ಮನ್ನ ಯಾಕ ನೋಟಲ್ ಲಿಸ್ಟ್ ಅಲ್ಲಿ ಸೇರ್ಸ್ಕೊಂಡಿದ್ಯಾ ಮಾತಾಡೋ ಇಷ್ಟುದ್ದ ಇದ್ರು ಎಷ್ಟೊಂದು ಕಾಡಿಸ್ತೀಯಾ ನಮ್ಗೆ ಎದುರಿಸ್ತೀಯಾ ನಮ್ಗೆ ನಿಮ್ಗೆ ಏನ್ ಸಂಬಂಧ ಅಂತ ಈ ರೀತಿ ಕಾಡಿಸ್ತೀಯಾ ಯಾರು ಯಾರನ್ನ ಕಾಡಲ್ಲ ಅವರವರ ಮಾಡಿದ ಕರ್ಮಗಳು ಅವರನ್ನೇ ಕಾಡ್ತಿರುತ್ತೆ ನಾನು ನಿಮ್ಮೆಲ್ಲರ ಉಸಿರು ಹಾಗಾದ್ರೆ ನಾನು ಯಾರು ಹೇಳಿ ನೀನು ಯಾರಾದ್ರೆ ನಮ್ಗೇನು ಇಲ್ಲಿಂದ ಜಾಗ ಖಾಲಿ ಮಾಡು ಇಲ್ಲ ಅಂದ್ರೆ ಮಗು ಅಂತ ನೋಡ್ದ ನಿನ್ನ ನನ್ನ ನೀವೇನು ಮಾಡಕ್ಕಾಗಲ್ಲ ಏಕೆಂದ್ರೆ ನಾನು ಉಸಿರಾಡ ನಿಲ್ಲಿಸಿದ್ರೆ ನಿಮ್ ಪ್ರಾಣನೇ ಕಳ್ಕೊಳ್ತೀರಾ ಹಾಗಾದ್ರೆ ನಾನು ಯಾರು ಈ ಪ್ರಶ್ನೆ ನಿಮಗೆಲ್ಲ ಮೋಕ್ಷ ಉತ್ತರ ಕೊಡುತ್ತೆ ಹಾಗಾದ್ರೆ ನೋಡಿ ಅವರಿಗೆಲ್ಲ ನಾನೇ ಪ್ರಾಣ ಉಸಿರು ಸರ್ವಸ್ವ ಆತ್ಮಗಳು ವಿದ್ವಾನೇ ಆತ್ಮಗಳು ಏನ್ ಮಾಡ್ತಾ ಇದೀರಾ ಬನ್ರಿ ಬೇಗ ಆಶ್ಚರ್ಯ ಎಲ್ಲ ತೋರ್ಸ್ರಿ ಗುಪ್ತದಲ್ಲಿ ಭಾವನೆಗಳು ಬರ್ಬೇಕ್ರಿ ಹಾ ತೋರ್ಸಿ ಹಾ ಭಯ ಬೀಳ್ತಾ ಇದೀರಾ ಹಾ ಕಮಾನ್ ಇನ್ನ ಇನ್ನ ಇವಾಗ ಕುಸಿದ್ ಬೀಳ್ಬೇಕು ಇವಾಗ ಕುಸಿದ್ ಬೀಳ್ತಾ ಇದೀರಾ ನೀವು ಹಾ ಈ ಕಡೆ ಮುಂದೆ ಬೀಳ್ರಿ ಹಾ ರೈಟ್ ಹಾ ಬೀಳಿ ಎಸ್ ಹಾ ಫ್ಯಾಂಟಾಸ್ಟಿಕ್ ಚಿಂಟು ಹಾ ಕುತ್ಕೊಳ್ಳಮ್ಮ ಫ್ಯಾಂಟಾಸ್ಟಿಕ್ ಇನ್ನೊಂದ್ ಎರಡ್ ಸತಿ ಮಾಡ್ಬಿಡೋಣ ರಿಹರ್ಸಲ್ ಓಕೆ ಏ ರಾಘವ ಭಾರದಾಸ್ ಕುತ್ಕೊಳ್ರಿ ಫ್ಯಾಂಟಾಸ್ಟಿಕ್ ಅಮ್ಮ ಚಿಂಟು ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಸರ್ ಕಾಡಿಗೆ ರೆಂಡಲ್ಲಿ ನೇರ ಹಾಕೊಂಡ್ಬಿಡ್ಬೇಕು ಏನಾಯ್ತು ಸರ್ ಏನಾಯ್ತಾ ಇನ್ನೇನಾಗ್ಬೇಕು ಅನ್ಕೊಂಡಿದ್ರೆ ಹೇಳ್ರಿ ನಿಮ್ಗೆ ನಾಟಕ ಕೊಟ್ಟು ತಪ್ಪು ಮಾಡಿದ್ವಿ ನಾವು ಅಂತದೇನ್ ತಪ್ಪು ಮಾಡಿದೆ ಸರ್ ಏನು ಗೊತ್ತಿಲ್ಲದ ತರ ಇದೇನಲ್ರಿ ನಾನು ಏನ್ ಕೇಳ್ತಾ ಇರೋದು ನಾವು ಹೇಳಿದ್ದೇನೋ ನೀವು ಮಾಡಿದ್ದೇನೋ ಅಲ್ಲ ಸರ್ ನೀವೇನ್ ಕೇಳಿದ್ರಿ ನಾನೇನ್ ಮಾಡಿದೆ ಅದೇನ ಲವ್ ಸೀನ್ ಅಂತೆ ಒಪ್ಲಿಲ್ಲ ಅಂತ ವಿಷ ಕೊಡು ಸತ್ಸಂತೆ ಇದನ್ನೆಲ್ಲ ನಿಮ್ ಯಾರ ಮಾಡಕ್ ಹೇಳಿದ್ದು ಅಲ್ಲ ರೀ ದೊಡ್ಡವ್ರ ಹತ್ರ ಬರೋ ವಿಚಾರನ ಚಿಕ್ಕ ಹುಡುಗನ ಹತ್ರ ಹೇಳಿಸ್ತಿದ್ರಿ ನಿಮ್ಗೇನ್ ತಲೆಯಲ್ಲಿ ಬುದ್ಧಿ ಇದೇನ್ರಿ ಇವ್ರು ಕೊಟ್ಟಿರೋ ಪಾತ್ರ ಆ ಕಾಮಾಕ್ಷಿಗೆ ಸಮಸ್ಯೆಗಳು ಈ ಡೈರೆಕ್ಟರ್ ಕಟ್ಟ ತಡಿಲಾರ್ದೆ ಮೆಂಟಲ್ ಶಾಕ್ ಆಗಿದ್ರೆ ಮೆಂಟಲ್ ಶಾಕ್ ಈಗ ಚಿಕ್ಕ ಹುಡುಗನ ಹತ್ರ ಆತ್ಮದ ವಿಚಾರ ಮುಂದೆ ನಮಗ್ ಕಾದಿದೆ ಗ್ರಾಚಾರ ಇದೇನು ನಾಟಕದ ರಿಹರ್ಸಲ್ ಅನ್ಕೊಂಡಿದಿರೋ ಮನುಷ್ಯರಿಗೆ ನೋವು ಕೊಡಂತ ಸಂಶಯನ ಅನ್ಕೊಂಡಿದಿರ ನಿಮಗೆ ಇನ್ಚಾರ್ಜ್ ಕೊಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟು ನಾವು ಆಯ್ತಾ ಸರ್ ನಿಮ್ದು ಸ್ವಲ್ಪ ನನಗೂ ಮಾತಾಡೋದಕ್ಕೆ ಅವಕಾಶ ಮಾಡ್ಕೊಡ್ತೀರಾ ನೋಡಿ ಈ ಡ್ರಾಮಾದಲ್ಲಿ ನಾನು ಏನೋ ಒಂದು ಸಂದೇಶ ಸಾರಣ ಅಂತ ಹೊರಟಿದ್ದೀನಿ ಅದನ್ನೇ ಈ ಕಲಾವಿದರು ನಿಜ ಜೀವನ ಅಂತರಾಳ ಜೀವನ ಅಂತ ತಿಳ್ಕೊಂಡು ಏನೇನೋ ಮಾಡ್ಕೊಂಡ್ಬಿಟ್ರೆ ನಾನೇನ್ರಿ ಜವಾಬ್ದಾರ ಅದಕ್ಕೆ ತಪ್ಪು ಸರ್ ತಪ್ಪು ಈ ತರ ಎಲ್ಲ ಮಾಡಬಾರ್ದು ಸರ್ ಅವರು ಛೇ ಅಲ್ಲ ಅಫ್ಕೋರ್ಸ್ ನನಗೂ ಹರ್ಟ್ ಆಗಿದೆ ರೀ ಇವಾಗ ಆ ಪಾತ್ರಗಳನ್ನ ನಾನು ಇವಾಗ ಎಲ್ಲಿಂದ ಸೃಷ್ಟಿ ಮಾಡೋದು ಹೇಳಿ ಛೇ ನೀವಾದ್ರೂ ಅರ್ಥ ಮಾಡ್ಕೊಳ್ರಿ ಯಾಕೆ ನನ್ನ ಮೇಲೆ ಈ ತರ ಎಲ್ಲ ತಪ್ಪು ಹೊರಿಸ್ತೀರಾ ನೀವು ಛೇ ನೋಡ್ರಿ ಅದೇನ್ ಮಾಡ್ತೀರಾ ನನಗೆ ಗೊತ್ತಿಲ್ಲ ಈ ತಪ್ಪುಗಳೆಲ್ಲ ಸರಿ ಹೋಗ್ಬಿಡೋಕಷ್ಟೇ ನಡೀರಿ ಸಕ್ಸೇನಾ ನಡೀರಿ ಭೂಪತಿ ಹೋಗೋಣ ಇವ್ರು ನಂಬಿಸ್ಕೊಂಡಿದ್ರೆ ನಾವು ಚೊಂಬಿಡ್ಕೊಂಡು ಹೋಗ್ಬೇಕು ಒಳ್ಳೆ ಶಟ್ ಏನ್ ಜನ ರೀ ಛ ಸರ್ ಸರ್ ನಿನ್ನೆ ಚಿಂಟು ಇದ್ನಲ್ಲ ಸರ್ ಏನಾಯ್ತು ಅವನಿಗೆ ನಿನ್ನೆ ಆ ಡೈಲಾಗ್ ಪ್ರಾಕ್ಟೀಸ್ ಮಾಡಿ ಮಾಡಿ ರಾತ್ರಿ ಒಂದು ಗಂಟೆ ಎರಡು ಗಂಟೆ ಗಂಟೆ ಗಂಟೆಗೆ ಒಂದು ಸೀರೆ ಎದ್ದು ನಾನು ಆತ್ಮ 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 ಅಂತ ಕನೋರಿಸ್ತಿದ್ದ ಸರ್ ಸರ್ ಅವ್ರ ತಂದೆ ತಾಯಿ ಅವನ್ನ ಸೈಕಿಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋಗಿದಾರಂತೆ ಸರ್ ಇವಾಗ ಏನ್ ಮಾಡೋದು ಸರ್ ಹೌದಿಲ್ರಿ ಸರ್ ಛೇ ಇದು ಒಂದು ಅರ್ಥ ಆಗ್ತಿಲ್ವಲ್ರಿ ಅಲ್ಲ ಒಂದ್ರಿಂದ ಒಂದು ಈ ತೊಂದರೆಗಳು ನಮಗೆ ಬರ್ಕೊಂಡು ಬರ್ತಾ ಇದ್ದಾರ್ರಿ ಅಲ್ಲ ನಾನ್ ಕಾಣ್ತಿರೋ ತಪ್ಪ ಅಥವಾ ಅವ್ರು ಮಾಡ್ಕೊಳ್ತಾ ಇರೋ ತಪ್ಪು ರೀ ಯಾಕೆ ಹಿಂಗಾಗ್ತಾ ಇದೆ ಸರಿ ಸಿನ್ಹಾ ಅವ್ರೆ ಸಾವಂತ್ ಹೊರಡಿ
ಆ ಮುಂದಿನ ಸೀನ್ ಇದೆಲ್ಲ ಆ ರಿಹರ್ಸಲ್ ಮಾಡಿಸಿ, ನಾನು ಬರ್ತೀನಿ. ಓಕೆ ಓಕೆ ಸರ್. ಓಕೆ ಸರ್. ಏ ಸಿನ್ಹಾ, ಇನ್ನೊಂದು ಮಾತ್ರಿ ನೋಡಿ, ಈ ವಿಚಾರ ನಿನ್ನ ಹತ್ರ ಹೇಳಿ, ಯಾರು ಹೇಳಕ್ ಹೋಗ್ಬೋದು ಗೊತ್ತಾಯ್ತಲ್ಲ. ಪ್ಲೀಸ್ ಸಾವಂತ್, ನೀವು ಅಷ್ಟೇನೆ. ಈಗಾಗಲೇ ಏನೇನೋ ವಿಚಾರಗಳೆಲ್ಲ ತುಂಬಾ ದೊಡ್ಡದಾಗೋಗ್ಬಿಟ್ಟಿದೆ, ಇದು ಗೊತ್ತಾಗೋಗ್ಬಿಟ್ರೆ ಗೊತ್ತಾಗಲ್ಲ. ಪ್ಲೀಸ್ ಯಾಕೆ ಹಿಂಗಾಗ್ತಾ ಇದೆ? ಇಲ್ಲ, ಇವತ್ತು ಕಲಾವಿದರನ್ನೆಲ್ಲ ಕೂಡಿಸ್ಬಿಟ್ಟು ಅದು ನಿಜವಾಗಿರೋದು ಕಥೆ ಏನಿದೆ, ಅದ್ರ ಹೆಸರು ಏನಿದೆ ಇಲ್ಲ ಹೇಳ್ಬಿಡ್ಬೇಕು. ಇಲ್ಲ ಅಂದರೆ ಇನ್ನೂ ತೊಂದರೆ ಆಗೋಗ್ಬಿಡುತ್ತೆ. ಕರೆಕ್ಟ್, ಇವತ್ತು ಹೇಳ್ಬಿಡ್ಬೇಕು. ರೈಟ್. ಹಲೋ ಸಾಂತ, ನಮ್ಮನ್ನೇ ಸಮಸ್ಯೆ ಮಾಡಿ ಹೊರಟಿದ್ದಾರಲ್ಲ, ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು? ಈಗ ಅವ್ರು ಬರ್ಲಿ, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ. ಅಯ್ಯೋ, ಅವ್ರನ್ನ ಲವ್ ಮಾಡಿಸಿ ಒಬ್ರು ಪ್ರಾಣನ್ ಕಳ್ಸೇ ಬಿಟ್ಟ. ಆ ಹುಡುಗನ ಅಪ್ಪ ಅಮ್ಮ ಬಂದ್ರೆ ಏನ್ ಅನ್ಕೋತಾರೋ ಏನೋ. ಅಯ್ಯೋ, ಮುಂದೆ ಏನೇನು ಯಾರ್ಯಾರಿಗೆ ಏನೇನಾಗುತ್ತೋ ಯಾರಿಗೆ ಗೊತ್ತು? ಎಲ್ಲಾ ನಾಟಕದ ಡೈರೆಕ್ಟರ್ಗಳನ್ನ ನೋಡಿದೀನಿ, ಆದ್ರೆ ಇವ್ರ ತರ ನನ್ಗೆ ಯಾಕೋ ಅರ್ಥನೇ ಆಗ್ತಿಲ್ಲ. ಏನ್ ನಾಟಕದ ಪ್ರಾಕ್ಟೀಸೋ ಏನೋ, ನನ್ನ ಬಾಯ್ ಫ್ರೆಂಡ್ ಜೊತೆನಾದ್ರೂ ಸುತ್ತಾಡ್ಬೋದಾಯ್ತು ಜಿಮ್ಮಿ. ಅಯ್ಯೋ, ನಾನ್ ನಮ್ಮ ನಾಟಕದಲ್ಲಿ ನನ್ನ ಮಗಳನ್ನ ಪ್ರೀತಿಯಿಂದ ದೂರ ಮಾಡಿದ್ದೀನಿ. ಒಂದು ವೇಳೆ ಪ್ರೀತಿ ನನ್ನ ಮೇಲೆ ದ್ವೇಷ ಇಟ್ಕೊಂಡು ನನ್ನ ನಿಜ ಜೀವನದಲ್ಲಿ ನನ್ನ ಮಗಳನ್ನ ಯಾವುದಾದ್ರೂ ಒಂದು ಹುಡುಗನ ಹಿಂದೆ ಓಡೋಗ ಹಾಗೆ ಮಾಡಿಬಿಟ್ರಿ. ಹೊಸಿಂತ ಸಾರಥಿ ಹುಷಾರು, ನಾವು ಪ್ರೀತಿ ಶತ್ರುಗಳು. ಹುಟ್ಟಿ ಬಕ್ರಬಾತ್ಗಳು ಬೇಡ. ಪ್ರೀತಿ ಅನ್ನೋ ಹೊಗೆಯನ್ನ ಹಾಕೋಕೋಗಿ ನಮ್ಮ ಪ್ರೀತಿ ಏನಾದ್ರು ಬಲಿ ಕೊಟ್ಬಿಟ್ರೆ? ಒಟ್ನಲ್ಲಿ ನಮ್ಗಂತೂ ಯಾವುದೇ ರೀತಿ ಭಯ ಇಲ್ಲ. ಯಾಕಪ್ಪ ಅಂದ್ರೆ ನಾವೇನು ಅಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಏನ್ ಮಾಡ್ತಿಲ್ವಲ್ಲ. ನಿಮ್ದೇನಿದ್ರು ಕ್ಷಣಿಕ ಅನ್ನೋ ಹಾಗೆ ನಾವ್ ಈ ನಾಟಕಕ್ಕೆ ಸೇರ್ಕೊಂಡು ಎಲ್ಲಿ ಕ್ಷಣಿಕ ಆಗ್ಬಿಡ್ತಿರೋ ಅನ್ನೋ ಭೀತಿ ಹುಟ್ಟಿದೆ ನಮ್ಗೆ. ಅಲ್ಲಿ ಪ್ರೀತಿಯ ಭೂತ ಇಟ್ಕೊಂಡು ನಮ್ ತಂದೆ ತಾಯಿಗೆ ತೊಂದರೆ ಕೊಡ್ತೀವನು ಅಂತ ಭಯ ಆಗ್ತಿದೆಪ್ಪ. ಹೋಗಿ ಹೋಗಿ ನನ್ಗೆ ರುಚಿ ಪಾತ್ರ ಕೊಟ್ಟವ್ರೆ ಅಪ್ಪಿ ತಪ್ಪಿ ತಲೆ ಕೆಟ್ಟ ಏನಾದ್ರು ನಾನು ಹಿಮಾಲಯ ಹೋಗಿ ತಪಾಸ್ ಮಾಡಕ್ ಕುತ್ಕೋಬಿಟ್ರೆ? ಅಯ್ಯಯ್ಯಪ್ಪ ಸುಮ್ನೆ ಇರ್ತೀಯಾ? ಏ, ನಡೆದಿರೋದನ್ನ ಪದೇ ಪದೇ ನೆನ್ಪು ಮಾಡ್ಕೊಳ್ತಿದ್ರೆ ಕೆಟ್ಟದ್ದು ಕೆಟ್ಟದ್ದೇ ಆಗುತ್ತೆ. ಅಲ್ಲ ಸಾವಂತ್, ಬೈ ಚಾನ್ಸ್ ನನ್ ಮೇಲೆ ಆ ರೀತಿ ಪರಿಣಾಮ ಬೀರಿದ್ರೆ ಏನ್ ಮಾಡೋದು? ನೋಡಿ, ನಿಮ್ಮ ಮನಸ್ಸಿನಲ್ಲಿ ಏನೇನೋ ಕೆಟ್ಟದಾಗಿ ಆಲೋಚನೆಗಳು ಮೂಡ್ತಾ ಇದೆಯಲ್ಲ, ಆದ್ರೆ ಅದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ ರೀ. ನಾನು ಈ ನಾಟಕದಿಂದ ಏನೋ ಒಂದು ಸಂದೇಶ ಸಾರೋಣ ಅಂತ ಹೊರಟಿದ್ದೀನಿ. ಅದೇನಪ್ಪ ಅಂದ್ರೆ? ಓ, ನಮಗ್ ಗೊತ್ತಿಲ್ವಾ ನೀವ್ ಹೇಳೋ ಸಂದೇಶ? ಇನ್ನೊಬ್ಬರಿಗೆ ಮಾನಸಿಕವಾಗಿ ನೋವು ಕೊಡಿ, ಮತ್ತೆ ನೀವು ಮಾನಸಿಕವಾಗಿ ನೋವು ಅನುಭವಿಸಿ ಅನ್ನೋದೇ ನೀವು ಕೊಡೋ ಸಂದೇಶ. ಏನ್ ಹೇಳ್ತಾ ಇದ್ದೀರಾ? ಏ ಮತ್ತೆ ಇನ್ನೇನ್ ಸರ್, ನೀವ್ ಕೊಡೋ ಪಾತ್ರ ಆ ರೀತಿ ಇರುತ್ತೆ ಅಷ್ಟೇ. ಅವನು ಸತ್ತ ಆಕೆ ಕೋಮ, ಇನ್ನು ಸ್ವಲ್ಪ ದಿವಸ ಹೋದ್ರೆ ಚಿಂಟು ಸೆಕೆಂಡ್ ಹತ್ರ ಹೋಗ್ತಾನೆ. ಅಲ್ರಿ, ಯಾರಿಗೋ ಒಬ್ರಿಗೆ ಆ ರೀತಿ ಆಯ್ತು ಅಂತಂದ್ರೆ ಎಲ್ರಿಗೂ ಅದೇ ರೀತಿ ಆಗತ್ತೆ ಅಲ್ರಿ. ನಾನು ಈ ನಾಟಕದಲ್ಲಿ ಪಾತ್ರ ಕೊಟ್ಟೇರಿ ನಿಜ, ಆದ್ರೆ ಅದನ್ನ ಹೈವಂತರ ಸ್ವೀಕರಿಸಬಾರ್ದ್ರಿ. ನೋಡಿ, ಒಂದು ಡ್ರಾಮಾಗೆ ಈ ತರ ಆಡ್ತಿರಲ್ಲ, ನಿಮ್ ಎಲ್ಲಾ ಡ್ರಾಮಾನಲ್ಲೂ ಇದೇ ತರ ಪಾತ್ರ ಕೊಟ್ರೆ ಯಾರೀ ಜವಾಬ್ದಾರು ಹೇಳಿ? ಯಾರು ಜವಾಬ್ದಾರು? ಹೇಳ್ಕೊಡೋರು ನೀವು ರೀ, ಮಾಡೋರು ನಾವು. ನಾಳೆ ಏನಾರ ಹೆಚ್ಚು ಕಮ್ಮಿ ಆದ್ರೆ ಅದು ನಮಗೆ ನಿಮಗೆಲ್ಲ. ಬಿಡ್ರಿ, ಇವ್ರಿಗಂತೂ ಹೇಳೋರು ಕೇಳೋರು ಇಲ್ಲ, ಇವ್ರಂತೂ ಉದ್ದಾರ ಆಗಲ್ಲ. ನಡೀರಿ, ಹೋಗೋಣ. ದಯವಿಟ್ಟು ಹೋಗ್ಬಿಡಿ, ಯಾರು ಹೋಗ್ಬಿಡಿ, ಹೋಗ್ಬಿಡಿ ಪ್ಲೀಸ್, ಯಾರು ಹೋಗ್ಬಿಡಿ. ಅವ್ರ ತರ ನೀವ್ಯಾರು ಹೋಗ್ಬಿಡಿ ಪ್ಲೀಸ್. ನನ್ನ ಅರ್ಥ ಮಾಡ್ಕೊಳ್ಳಿ, ನನ್ನ ನಾಟಕ ಇಂಪಾರ್ಟೆಂಟ್ ಇರೋರಿಗೆ ನನ್ನ ಅರ್ಥ ಮಾಡ್ಕೊಳ್ಳಿ. ಇದನ್ನ ಮನಸ್ಸಿನ ವೀಕ್ನೆಸ್, ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿಂದ ಏನ್ ಸಿಗುತ್ತೆ? ಅವ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಹೇಳಿ ಗತಿ ಆಯ್ತು. ನಡೀರಿ, ಮನೆಯಲ್ಲಿ ಕೆಲಸ ಬಿಟ್ಟು ಬಂದಿರೋದಕ್ಕೆ ಒಳ್ಳೆ ಬಹುಮಾನ ಸಿಕ್ಕಿದೆ, ನಡೀಮ ಸರ್ಲ ಹೋಗೋಣ. ಕಾಲೇಜ್ ಬಂಕಾಕ್ ಬಂದಿದ್ದಕ್ಕೆ ಒಳ್ಳೆ ಬಹುಮಾನ ಸಿಕ್ತು, ನಡೀರಿ ಹೋಗೋಣ. ಈ ಡೈರೆಕ್ಟರ್ ಜೊತೆ ಸೇರ್ ನಾವ್ ಇನ್ನೇನ್ ಆಗ್ಬಿಡ್ತಿರೋ? ನಡೀರಿ ಹೋಗೋಣ, ನಡೀರಿ ಹೋಗೋಣ, ನಡೀರಿ ಹೋಗೋಣ. ಒಳ್ಳೆ ಮಾತಾಡ್ ಕೇಳೋದಿಲ್ಲ ಅಲ್ವಾ ನೀವು? ನಾಟಕ ಮಾಡ್ಬೇಕು ಅಂತೀರಾ? ಮಾತ್ರ ಕೊಟ್ರೆ ನನಗೆ ತಿರುವಾಗ್ತೀರಾ ನೀವು? ನಾನ್ ತಪ್ಪ ಏನ್? ನನ್ ಮಕ್ಳು ಎಲ್ಲ ಟೇಕ್ ಒನ್ ಆರ್ಟಿಸ್ಟ್ಗಳು, ನೀವು ಡೈಲಾಗ್ ಕಟ್ ಮಾಡ್ರಿ ಅಂದ್ರೆ ಅದ್ ಆಗ್ದಿರೋ ಕೆಲಸ ನಿಮ್ಗೆ. ನೀವು ಶತ್ರು ಪರವಾಗಿಲ್ಲ ಕಣ, ನಾನ್ ಡ್ರಾಮಾ ಮಾಡ್ಸೇ ಮಾಡಿಸ್ತೀನಿ. ಚುಚ್ಚು ಬಿಡ್ತೀರಿ? ಏನು ದೊಡ್ಡ ಟೇಕನ್ ಆರ್ಟಿಸ್ಟ್ಗಳು ನೀವು? ಸಾಯಿಸ್ಬಿಡ್ತೀನಿ ಅವರೆಲ್ಲರಿಗೂ. ಬೇಡ, ಚುಚ್ಚು ಬಿಡ್ತೀನಿ ಇವರು. ನನಗೆ ನನ್ನ ನಾಟಕ ಮುಖ್ಯ. ಹಾ.
ನೀವು ಪಾತ್ರಗಳನ್ನು ಸೃಷ್ಟಿಸಬಹುದು ಆದರೆ ನಮ್ಮನ್ನು ಸೃಷ್ಟಿಸಕಾಗಲ್ಲ ನೀವು ಏನು ಪಾತ್ರ ಕೊಡ್ತಷ್ಟೇ ನಾವೇ ನಿಮ್ಮ ಕೈಗೊಂಬೆಗಳ ಭವಿಷ್ಯದ ನಾಟಕದ ಕನಸು ಕನಸಾಗೇ ಉಳಿದೋಯ್ತು, ನನಸಾಗಲೇ ಇಲ್ಲ. ಮುಂದಿನ ಜೀವನಕ್ಕೆ ಅವನು ರಿಹರ್ಸಲ್ ಮಾಡ್ಕೋತಾ ಇದ್ದಾನೆ. ಮನುಷ್ಯನ ಹೃದಯದ ಮೇಲೆ ನೋವು ಸಂಕಟ ಒತ್ತಡ ಬೀರಿದಾಗ ಮನುಷ್ಯ ಏನಾಗ್ತಾನೆ ಅನ್ನೋದಕ್ಕೆ ಆ ಬೃಹಂತೇ ಸಾಕ್ಷಿ. ಆ ನಾಟಕಕ್ಕೆ ರಿಹರ್ಸಲ್ ಬೇಕು, ಈ ಸಿನಿಮಾ ಸೀರಿಯಲ್ಗಳಿಗೆ ರಿಹರ್ಸಲ್ ಇದ್ದರೆ ಉಪಯೋಗ ಆಗುತ್ತೆ. ಅದಕ್ಕೆ ಆರ್ಟಿಸ್ಟ್ ಆದವನು ಸಹಕಾರ ಕೊಡಬೇಕು. ಜೀವನದಲ್ಲಿ ಯಾವುದೇ ರೀತಿ ರಿಹರ್ಸಲ್ಲೂ ಇಲ್ಲ, ಒಂದು ಸಲ ಕಳೆದು ಹೋದರೆ ಕಳೆದು ಹೋದಾಗೇ ಲೆಕ್ಕ. ಹಾಂ, ಒಂದು ವೇಳೆ ನೀವು ರಿಹರ್ಸಲ್ ಮಾಡಿದ್ರು ನಿಮಗಾದ್ರೂ ಪ್ರಜ್ಞೆ ಇರೋದಿಲ್ಲ.